ಈಗ 2 ವರ್ಷ ಆಗಿದೆ ಎಕ್ಸಾಕ್ಟ್ ಆಗಿ ಪ್ರಾರಂಭ ಆಗಿ ಟ್ರೈಲರ್ ಹಂತದವರೆಗೂ ಬರೋದಕ್ಕೆ. ಇದು ಸ್ಕ್ರಿಪ್ಟಿಂಗ್ ಸ್ಟೇಜು ಒಂದಷ್ಟು ವ್ಯವಸಾಯದ ಬಗ್ಗೆ ಇರುವಂಥ ವಿಚಾರಗಳು ಇಟ್ಕೊಂಡು ಮೊದಲು ಕಿಶೋರ್ ಸರ್ನ ನಾವು ಭೇಟಿಯಾದ್ವಿ. ಆಗಿ ಕತೆನ ಆಗಷ್ಟೇ ಒಂದು ಒನ್ ಲೈನ್ ಅಂತ ಹೇಳಿ ಅದು ರೆಡಿ ಇತ್ತು. ಅದನ್ನು ಹೇಳಿ ನೀವೇ ಪಾತ್ರಕ್ಕೆ ಸೂಕ್ತ ಮಾಡ್ತೀರಂತ ಕೇಳಿದ್ಮೇಲೆ ಅವರು ಹೂ ಅಂದಮೇಲೆ ನಾವು ಮುಂದಕ್ಕೆ ಹೋಗಿ ಸ್ಕ್ರಿಪ್ಟ್ ಫರ್ದರ್ ಸ್ಟೇಜ್ನ ಎಂಟೈರ್ ಸ್ಕ್ರೀನ್ ಪ್ಲೇ ಡೈಲಾಗ್ ಎಲ್ಲ ಬರೆದು ಸಿನಿಮಾನ ಒಂದು ಹಂತಕ್ಕೆ ತಂದ್ವಿ. ಅದಾದ ನಂತರ ತುಮಕೂರಲ್ಲಿ ದೇವರೇಂದ್ರಗಳ ಬೆಟ್ಟ ಅದರ ಸುತ್ತಮುತ್ತ ಪ್ರಮುಖ ಭಾಗದ ಚಿತ್ರಣ ಆಗಿದೆ. ಸಿನಿಮಾದ ಶೆಡ್ಯೂಲ್ ಹೆಚ್ಚಿಕೊಂಡು 50 ದಿವಸ ಡೇ ಅಂಡ್ ನೈಟ್ 80% ಸಿನಿಮಾ ನೈಟ್ ಎಫೆಕ್ಟಲ್ಲಿ ಇದೆ. ಹಾಗಾಗಿ ಸಿನಿಮಾ ಅದರ ಸುತ್ತಲೇ ಸುತ್ತುತ್ತೆ. ಮಿಕ್ಕಿದ್ದು ಮುಖ್ಯ ತಾರಗಣದಲ್ಲಿ ನಮ್ಮ ಪ್ರಶಾಂತ್ ಸಿದ್ದಿ ಸರ್, ಆಮೇಲೆ ಅವಿನಾಶ್ ಸರ್, ಪ್ರಸಾದ್ ವಸಿಷ್ಠ, ಪ್ರಿಯಾಂಕಾ ಮತ್ತು ಕಿಶೋರ್ ಸರು, ಆಮೇಲೆ ವಿಶೇಷ ಪಾತ್ರದಲ್ಲಿ ಯೋಗರಾಜ್ ಭಟ್ ಸರು ಇವರೆಲ್ಲ ಇದ್ದಾರೆ. ಸಂಗೀತ ಬ್ಯಾಕ್ಗ್ರೌಂಡ್ ಸ್ಕೋರ್ಗಾಗಿ ಸಾಯಿ ತೇಜ ಅಂತ ಹೈದರಾಬಾದಿಂದ ಬ್ಯಾಕ್ಗ್ರೌಂಡ್ ಸ್ಕೋರು. ಇಲ್ಲಿ ಹುಡುಗರು ಶ್ರೇಯಸ್ ಪಿ ರಾವ್ ಮತ್ತು ಗೌತಮ್ ಅಂತ ಎರಡು ಸಾಂಗ್ ಕಂಪೋಸ್ ಮಾಡಿದ್ದಾರೆ. ಸಾಂಗ್ ಆಮೇಲೆ ಎಲ್ಲ ಕಡೆ ಬೇಕು ಅಂತ ಅನಿಸ್ತು, ಅದನ್ನ ಬ್ಯಾಕ ಸಾಂಗ್ ಥರ ಶ್ರೇಯಸ್ ಹಾಡಿದ್ದೀನಿ. ಒಳ್ಳೆಯ ಕೆಲಸ ಮಾಡಿದ್ರು. ಈಗ ನಾವು ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದೀವಿ, ಆಲ್ಮೋಸ್ಟ್ ಫೈನಲ್ ಸ್ಟೇಜು. ಇಲ್ಲಿಂದ ನಮ್ಮ ಪಯಣ ಹೆಚ್ಚು ಕಮ್ಮಿ ಇನ್ನೊಂದು 1.5 ತಿಂಗಳಲ್ಲಿ ಸಿನಿಮಾನ ತೆರೆ ತರಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀವಿ. ಏನಿದೆ ಅನ್ನೋ ಕುತೂಹಲ ಖಂಡಿತ ಇದೆ. ಬಟ್ ನಾನು ಆಗ್ಲೇ ಹೇಳ್ದಂಗೆ ಸಿನಿಮಾ ಬಗ್ಗೆ ಹೆಚ್ಚು ಮಾತಾಡೋಕ್ಕಿಂತ ಇವತ್ತಿನ ಸ್ಥಿತಿ ಏನಿದೆ ಇದ್ರ ಬಗ್ಗೆ ಇಡೀ ಚಿತ್ರರಂಗ ಚರ್ಚೆ ಮಾಡ್ತಾನೆ ಇದೆ. ಸೊ ಆ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನಿಮಗೆ ಪ್ರಸಾದ್ ವಸಿಷ್ಠ ಆಗಿ ಓಪನ್ ಆಗಿ ಹೇಳ್ತಾ ಇರೋದು, ಸಿನಿಮಾಗೆ ಜನನ್ನ ಕರ್ಕೊಂಡು ಬರುವ ದೊಡ್ಡ ಚಾಲೆಂಜ್ ನಿಮ್ಮ ಮುಂದೆ ಇದೆ. ಸೊ ಆ ಚಾಲೆಂಜ್ನ ಹೇಗೆ ನೀವು ಆ ಚಾಲೆಂಜಲ್ಲಿ ಹೇಗೆ ಗೆಲ್ತೀರಾ ಅದು ದಟ್ ಇಸ್ ದ ಬಿಗ್ ಥಿಂಗ್. ಸಿನಿಮಾ ಮಾಡೋಕ್ಕಿಂತ ದೊಡ್ಡ ವಿಷಯ ಅದು. ಆ ನಿಟ್ಟಲ್ಲಿ ನಿಮಗೆ ಸಕ್ಸಸ್ ಸಿಗಲಿ, ಒಳ್ಳೇದಾಗಲಿ ಅಂತ ನಾನು ಅದು ಹಾರೈಸ್ತೀನಿ. ಮೂಲೆ ಮೂಲೆಗೆ ಎಲ್ಲ ಯಾವ ಪಬ್ಲಿಸಿಟಿ ಮೀಡಿಯಂಗು ಬಿಡದೆ ಜನಕ್ಕೆ ಇಂಥದ್ದೊಂದು ಸಿನಿಮಾ ಆಗ್ತಾ ಇದೆ ಅನ್ನೋದು ಗೊತ್ತಾಗಬೇಕು. ಮತ್ತು ಅವ್ರು ಯಾಕೆ ಬಂದಿದ್ದನ್ನು ನೋಡಬೇಕು, ಅವ್ರಿಗೆ ಎಷ್ಟು ಮನೋರಂಜನಾ ಆಪ್ಷನ್ಸ್ ಇದೆ ಇವತ್ತಲ್ವಾ. ಒ ಟಿ ಟಿ ಇದೆ, ಟೆಲಿವಿಷನ್ ಇದೆ, ಸಿನಿಮಾಗಳು ಒಂದಲ್ಲ 10 ಹಲವಾರು ಭಾಷೆಯಲ್ಲಿ ರಿಲೀಸ್ ಆಗುತ್ತೆ. ಬಟ್ ನಮ್ಮ ಸಿನಿಮಾನ ನೋಡಬೇಕು ಅಂದರೆ ಅಂಥ ನೋಡಲೇಬೇಕು ಅನ್ನೋದನ್ನು ಅವರಲ್ಲಿ ಕ್ರಿಯೇಟ್ ಮಾಡಬೇಕು. ಅದು ನಿಮ್ಮ ದೊಡ್ಡ ಜವಾಬ್ದಾರಿ ಆಗುತ್ತೆ. ಈ ಚಿತ್ರ ಇವರು ನಿರ್ದೇಶಕರ ಸತ್ಯ ಹೇಳೋಂಗೆ ಲಾಸ್ಟ್ 2 ಇಯರ್ಸಿಂದ ವರ್ಕ್ ಮಾಡಿದೆ. ಬಟ್ ಒಂದು ಒಂದು ವಿಚಾರನ, ಒಂದು ಸಿನಿಮಾ ಅಲ್ಲಿರೋ ಒಂದು ವಿಚಾರನ ಒಂದು ಎಂಟರ್ಟೈನ್ಮೆಂಟ್ ಫಾರ್ಮೆಟಿಗೆ ತರೋದಕ್ಕೆ ಸತ್ಯ ಆ್ಯಕ್ಚುಲಿ ತುಂಬ ಕಷ್ಟಪಟ್ಟಿದ್ದಾರೆ. ಐ ಹ್ಯಾವ್ ಸೀನ್ ಇಟ್. ಯಾಕೆಂದರೆ ಇವತ್ತು ಒಬ್ಬರು ಬಂದು ಸಿನಿಮಾ ನೋಡ್ತಾರೆ, ಅವರು ರಶ್ ಅವರೆಲ್ಲ ಬಿಟ್ಟು ಅವ್ರ ಪರ್ಸ್ನಲ್ ಟೈಮ್ ಬಿಟ್ಟು ಬಂದು ಸಿನಿಮಾ ನೋಡ್ತಾರೆ ಅಂದರೆ ವಿ ಹ್ಯಾವ್ ಟು ಬಿ, ನಾವು ಅವ್ರಿಗೆ ಸಿನಿಮಾ ಯಾವ ರೀತಿ ಕೊಡಬೇಕು ಅಂದರೆ ಫಸ್ಟು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅವ್ರಿಗೆ. ಸೊ ಮೊದಲನೇದು ತಂಡದ್ದು ಉದ್ದೇಶ ಏನಿತ್ತು ಅಂದರೆ ಸಿನಿಮಾನ ಸಿನಿಮಾ ಥರನೇ ತೋರಿಸ್ಬೇಕು, ನಮ್ಮ ಈರ್ಷೆಗಳಿಗೆ ಸಿನಿಮಾ ಆಗಬಾರ್ದು. ಆಡಿಯನ್ಸ್ ಬಂದಾಗ ಹೌದು ಇದು ಸಿನಿಮಾ, ನಾನು ಟುಡೇ ವಾಸ್ಟ್ ಎ ಗುಡ್ ಫಿಲಮ್ ಅನ್ನೋದು ಬರಬೇಕು. ಸೊ ಅದನ್ನು ಯಾವಾಗಲೂ ಮೂಲ ಉದ್ದೇಶ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ಎರಡನೇದು ಮೇಕಿಂಗ್ ವಿಚಾರವಾಗಿ ಯಾವುದೇ ಕಾಂಪ್ರಮೈಸ್ಗಳಾಗಿಲ್ಲ, ಅಂದರೆ ಕ್ವಾಲಿಟಿ ಇರ್ಬೋದು ಅಥವಾ ಪ್ರಿಪ್ರೇಷನ್ಸ್ ಇರ್ಬೋದು. ಸೊ ಈವನ್ ಎಲ್ಲ ಕ್ಯಾರೆಕ್ಟರ್ಗಳು ಆಗಲಿ ಸತ್ಯವರು ಒಂದು ರಿಹರ್ಸಲ್ಸ್ಗಳಾಗಿದೆ. ಸೊ ಥಿಯೇಟರ್ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ಇಲ್ಲ ಇದನ್ನು ಈ ರೀತಿಯೇ ಅಪ್ರೋಚ್ ಮಾಡಬೇಕು ಅಂತ ಸಾಕಷ್ಟು ಪ್ರಿಪ್ರೇಷನ್ ಆಗಿ ಮಾಡಿರೋದು. ಬಹುಶಃ ಅದು ನಿಮಗೆ ಸ್ಕಿನ್ ಮೇಲೆ ಒಂಚೂರು ಕಾಣಿಸ್ತಿದೆ ಅಂತ ಭಾವಿಸ್ತೀನಿ. ಕೇಳಿ ಸರ್ ಏನಾದರೂ ಇದ್ರೆ. ನಿಮ್ಮ ಪಾತ್ರದ ಬಗ್ಗೆ ನಚಿಕೇತನ ನನ್ನ ಪಾತ್ರ ನಾನು ಮಾಡಿರೋದು. ಸೊ ಅವನ ಅಂದರೆ ಒಂದು ಜಮೀನ್ದಾರ್ ಕುಟುಂಬಕ್ಕೆ ಸೇರುವಂಥ ಒಂದು ಪಾತ್ರ. ಸೊ ಅವನ ಸುತ್ತಮುತ್ತ ಕತೆ ನಡೀತಿರುತ್ತೆ ಅಂತ ಒಂದು ಕಡೆ ಅನಿಸಿದ್ರೆ, ಇನ್ನೊಂದು ಸುತ್ತ ನಡೀತಿರೋ ಕತೆ ಮಧ್ಯೆ ಅವನಿರ್ತಾನೆ. ಸೊ ಎರಡು ಥರದ ಅರ್ಥ ಬರುತ್ತೆ. ಕಬಂಧ ಅನ್ನೋ ಟೈಟ್ಲ್ ಇಟ್ಕೊಂಡಂಗೆ ನಾವಿಲ್ಲಿ ಕಬಂಧ ಅನ್ನೋ ಒಂದು ಆ್ಯಟಿಟ್ಯೂಡ್ ಇರುತ್ತೆ, ನನಗೆ ಎಲ್ಲ ಬೇಕು ಅನ್ನೋ ಒಂದು ಆ್ಯಟಿಟ್ಯೂಡ್ ಇರುತ್ತೆ ಆ ರಾಕ್ಷಸನಿಗೆ. ಸೊ ಈ ಆ್ಯಟಿಟ್ಯೂಡ್ನ ಅಲ್ಲಿ ಕ್ಯಾರಿ ಮಾಡಿದ್ವಿ. ಯಾರಲ್ಲಿ ಆ್ಯಟಿಟ್ಯೂಡ್ ಇರುತ್ತೆ ಅದು ಎಕ್ಸ್ಪೆಕ್ಟೇಷನ್ ಬಿಲ್ಡ್ ಆಗುತ್ತೆ ಫಸ್ಟ್ ಆಫ್ ಅಲ್ಲಿ, ಸೆಕೆಂಡ್ ಆಫಲ್ಲಿ ಅದು ರಿವೀಲ್ ಆಗ್ತಾ ಹೋಗುತ್ತೆ ಬಾಹುಬಲನ. ಸೊ ಇಟ್ ಸ್ಟಾರ್ಟ್ಸ್ ರಿವೀಲಿಂಗ್. ಸೊ ಒಂದು ಕ್ಯಾರೆಕ್ಟರ್ ಇನ್ನೊಂದು ಕ್ಯಾರೆಕ್ಟರ್ ಮಾಡ್ಕೊಂಡು ಹೋಗುತ್ತೆ.
ಈ ಟ್ರೈಲರ್ ನೋಡಿರೋದಕ್ಕಿಂತ ತುಂಬಾ ಎಲಿಮೆಂಟ್ಸ್ ಚಿತ್ರದಲ್ಲಿದೆ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು, ಮಹಾಲಕ್ಷ್ಮಿ ಅನ್ನೋ ಒಂದು ಪಾತ್ರದಲ್ಲಿ ನಾನು ಕಾಣಿಸ್ಕೊತೀನಿ. ಹೆಚ್ ಕೆ ಹೇಳಿದ್ರೆ ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಓವರ್ ಆಲ್ ಮೂವಿ ಚಿತ್ರ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಚಿತ್ರದ ಬಗ್ಗೆ ಹೇಳ್ಕೊಬಲ್ಲ, ಬಟ್ ಸ್ಟಿಲ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಆ್ಯಂಡ್ ಐ ಆಮ್ ಶೋರ್ ಎಲ್ಲರೂ ಇಷ್ಟ ಇದೇ ರೀತಿ ಸಪೋರ್ಟ್ ಮಾಡಿದ್ದಾರೆ. ಐ ಗೆಸ್ ವಿ ವಿಲ್ ಬಿ ಏಬಲ್ ಟು ರೀಚ್ ದ ಲಾರ್ಜರ್ ನಂಬರ್ ಆಫ್ ಆಡಿಯನ್ಸ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಐ ಡೆಫಿನೆಟ್ಲಿ ವಿಲ್ ನಾಟ್ ಡಿಸಪಾಯಿಂಟ್ ಯಾರೇ ಫಸ್ಟ್ ಡೇ ಬಂದರೂ ವಿಲ್ ನಾಟ್ ಬಿ ಡಿಸಪಾಯಿಂಟಿಂಗ್ ಎನಿ ಆಡಿಯನ್ಸ್ ಅಂತ ನಾನು ಹೇಳಕ್ಕೆ ಇಷ್ಟ. ಸಿಗ್ಬೇಕು ಸಿಗ್ಬೇಕು ಅಂತ ಸಿಕ್ಕಿದ್ರು, ಸಿಕ್ಕಿ ನನಗೆ ಸಿನಿಮಾದ ಕತೆ ಅಂದ್ರು ನನ್ನ ಕತೆ ಇಷ್ಟ ಆಯ್ತು, ಅವ್ರು ಹೇಳಿರುವ ರೀತಿ ನನಗೆ ಇಷ್ಟ ಆಯ್ತು. ಸೊ ನಾನು ಒಪ್ಕೊಂಡೆ. ಆಮೇಲೆ ಅದ್ರಲ್ಲಿ ಬರುವಂಥ ಕ್ಯಾರೆಕ್ಟರ್ಸ್ಗಳು, ಆಮೇಲೆ ನನ್ನ ಕ್ಯಾರೆಕ್ಟರ್ ಇಷ್ಟ ಇದೆ, ಬಟ್ ಬೇರೆ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿದೆ. ಬೇರೆ ಕ್ಯಾರೆಕ್ಟರ್ ಭಾಳ ಚೆನ್ನಾಗಿದೆ, ಬಟ್ ಸಿನಿಮಾಗೆ ನಾನು ಒಂದು ಚಿಕ್ಕ ಪಾತ್ರವನ್ನು ಮಾಡಿದ್ದೀನಿ. ಅದ್ಭುತವಾದ ಪಾತ್ರ, ತುಮಕೂರಲ್ಲಿ ಶೂಟ್ ಆಯಿತು. ನನ್ನ ಪಾತ್ರದ ಹೆಸರು ಸಿದ್ದು ಅಂತ, ಅಲ್ಲಿ ಸಿದ್ದಿದ್ದಿದ್ದನ್ನು ಸಿದ್ದು ಮಾಡಿದ್ದಾರೆ. ಸೊ ಈಸಿಯಾಗಿ ಅಂತ ಒಳ್ಳೆ ಪಾತ್ರ. ಹಾಗೂ ನನಗೆ ಮುಖ್ಯವಾಗಿ ನನಗೆ ಇಷ್ಟ ಆಗಿದ್ದು ಸಿನಿಮಾದಲ್ಲಿ ಕಿಶೋರ್ ಅವರು ಪಾತ್ರ, ಅವರು ಹೇಳಿದಾಗ ಬಹಳ ಒಳ್ಳೆ ಪಾತ್ರ. ಸ್ವಲ್ಪ ಅಸೂಯೆ ಆಯಿತು ನಮಗೂ ಆ ಥರ ಸಿಕ್ಕಿದ್ರೆ, ನಾವು ಸ್ವಲ್ಪ ಕುಡ್ಕೋಗಿತ್ತಲ್ಲ ಅಂತ ಅನಿಸ್ತು ಇರಲಿ ಮುಂದಿನ ಜಮಾನದಲ್ಲಿ. ಹಾಗಾಗಿ ಖುಷಿ ಆಯಿತು ಈ ಕಬಂಧ ಅನ್ನೋ ಸಿನಿಮಾದಲ್ಲಿ ನಾನು ಒಬ್ಬ ಪಾಲುದಾರನಾಗಿದ್ದೀನಿ ಅನ್ನೋದು ನನಗೆ ಖುಷಿ ಆಯಿತು. ಪತ್ರಿಕೆಯವರು ಅಥವಾ ಮಾಧ್ಯಮದವರು ಯಾವತ್ತೂ ನಾನು 2011 ನಾನು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ, ನನಗಂತೂ ಸಪೋರ್ಟ್ ಇದ್ದೇ ಇರುತ್ತೆ, ಹಾಗೆ ನನ್ನ ತಂಡಕ್ಕೂ ಸಪೋರ್ಟ್ ಇರುತ್ತೆ ಅಂತ ನನಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್.